ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಡುಗೆನೇ ಬರಲ್ಲ ಅನ್ನೋರು ಸಹ ಈ ರೀತಿ ಬೇಳೆ ಮತ್ತು ತರಕಾರಿ ಸಾರನ್ನು ಹೇಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಅಂತ ನೋಡೋಣ. ಮೊದಲಿಗೆ ಒಂದು ಕಪ್ಪು ತೊಗರಿಬೇಳೆಯನ್ನು ಕುಕ್ಕರ್ಗೆ ಹಾಕಿ ಬೇಳೆಯ 1.5 ಅಥವಾ 2ರಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ 2 ಸೀಟಿ ಕೂಗಿಸಿ ನಂತರ ಒಲೆ ಮೇಲೆ ಮತ್ತೊಂದು ಪಾತ್ರೆ ಇಟ್ಟು 2 ಟೇಬಲ್ ಚಮಚ ಎಣ್ಣೆ ಹಾಕಿ, ಇಲ್ಲಿ ನಾನು ಸಣ್ಣ ಈರುಳ್ಳಿ ಅಂದರೆ ಸಾಂಬಾರು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ನೀವು ಸಾಂಬಾರು ಈರುಳ್ಳಿ ಇಲ್ಲಾಂದರೆ ಪ್ರತಿನಿತ್ಯ ನೀವು ಯಾವ ಈರುಳ್ಳಿ ಬಳಸ್ತೀರೋ ಅದೇ ಈರುಳ್ಳಿನ ಹಾಕ್ಕೋಬೋದು. ಜೊತೆಗೆ ಜಜ್ಜಿದ ಬೆಳ್ಳುಳ್ಳಿ 6 ಎಸಳು ಹಾಕಿ 1 ನಿಮಿಷ ಫ್ರೈ ಮಾಡಿ, ನಂತರ ಸಣ್ಣಗೆ ಕತ್ತರಿಸಿದ ಟೊಮೆಟೊ ಹಾಕಿ 1/2 ನಿಮಿಷ ಬೇಯಿಸಿ, ಅದರ ಜೊತೆಗೇ ಸಣ್ಣದಾಗಿ ಕತ್ತರಿಸಿದ ಮೆಂತ್ಯೆ ಸೊಪ್ಪು ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ಕತ್ತರಿಸಿಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನು ಒಂದರ ಹಿಂದೊಂದು ಹಾಕ್ಕೋತಾ ಬರಬೇಕು. ನಾನಿಲ್ಲಿ ಕತ್ತರಿಸಿದ ಬೀನ್ಸ್, ಕತ್ತರಿಸಿದ ಕ್ಯಾರೆಟ್, ಮೂಲಂಗಿ ಮತ್ತು ಸಿಪ್ಪೆ ತೆಗೆದು ಸಣ್ಣಗೆ ಕತ್ತರಿಸಿರುವಂತಹ ಆಲೂಗಡ್ಡೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೋಬೋದು. ಕಡಿಮೆ ಖಾರ ಬೇಕು ಅನ್ನೋರು ಕಡಿಮೆ ಹಾಕ್ಕೊಳ್ಳಿ, ಹೆಚ್ಚು ಖಾರ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು. ಸಾಂಬಾರು ಪುಡಿ ಇಲ್ಲ ಅನ್ನೋರು ಅಚ್ಚ ಖಾರದ ಪುಡಿ ಬೇಕಿದ್ದರೂ ಉಪಯೋಗ ಮಾಡ್ಕೋಬಹುದು. ನಂತರ 1/2 ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಮಿಶ್ರ ಮಾಡಿಕೊಂಡು ಮುಚ್ಚಳ ಮುಚ್ಚಿ ತರಕಾರಿಗಳನ್ನು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಬೇಳೆ ಸಪ್ರೇಟಾಗಿ ಬೇಯಿಸ್ಕೋತಾ ಇದ್ದೀನಿ ಮತ್ತು ತರಕಾರಿ ಸಪ್ರೇಟಾಗಿ ಬೇಯಿಸ್ಕೋತಾ ಇದ್ದೀನಿ. ನಿಮ್ಮ ಟೈಮ್ ಇತ್ತು ಅಂದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಕ್ಕರ್ನಲ್ಲಿ ತೊಳೆದ ತೊಗರಿ ಬೇಳೆ ಮತ್ತು ಎಲ್ಲ ಥರ ತರಕಾರಿಗಳನ್ನು ತೊಳ್ಕೊಂಡು ಈ ಜೊತೆಗೆ ಈರುಳ್ಳಿ, ಟೊಮೆಟೊ, ಮೆಂತ್ಯೆ ಸೊಪ್ಪು, ಸಾಂಬಾರು ಪುಡಿ, ಉಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1 ಅಥವಾ 2 ವಿಸಿಲ್ ಕೂಗಿಸಿ, ನಂತರ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿಯಾಗುತ್ತೆ. ಈಗ ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಬೇಳೆ ರೆಡಿಯಾಗಿದೆ. ಅದನ್ನು ಮತ್ತು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಕಿವಿಚಿ ಅದರ ರಸ ಎರಡನ್ನು ಸಹ ಈ ತರಕಾರಿ ಸಾಂಬಾರಿಗೆ ಹಾಕಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಶ್ರ ಮಾಡಿ 5 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸಿ, ನಂತರ ಒಲೆಯ ಮೇಲೆ ಬಾಣಲೆ ಇಟ್ಟು 1 ಚಮಚೆ ಎಣ್ಣೆ ಹಾಕಿ, ಜೊತೆಗೆ 1/2 ಚಮಚೆ ಸಾಸಿವೆ, 1/4 ಚಮಚೆ ಜೀರಿಗೆ ಹಾಕಿ ಸಿಡಿದ ನಂತರ ಕರಿಬೇವು, ಒಣಮೆಣಸಿನಕಾಯಿ ಹಾಕಿದರೆ ಒಗ್ಗರಣೆ ರೆಡಿಯಾಗುತ್ತೆ. ಜೊತೆಗೆ ಸ್ವಲ್ಪ ಇಂಗು ಹಾಕಿ ಕಲಸಿದರೆ ಆಯಿತು, ಸಾರಿಗೆ ಬೇಕಾದಂತಹ ಒಗ್ಗರಣೆ ರೆಡಿ. ಈಗ ಇದನ್ನು ಸಾರಿಗೆ ಸೇರಿಸ್ಕೊಂಡು 2-3 ನಿಮಿಷ ಸಣ್ಣ ಉರಿಯಲ್ಲಿ ಕುದಿಸಿದ್ರೆ ತೊಗರಿಬೇಳೆಯ ತರಕಾರಿ ಸಾಂಬಾರು ರೆಡಿಯಾಗಿಬಿಡುತ್ತೆ. ಇದನ್ನು ಬೇಕಿದ್ರೆ ಇಡ್ಲಿ, ದೋಸೆ, ಅನ್ನ, ಮುದ್ದೆ, ಚಪಾತಿ ಜೊತೆ ದಿನವಿಡೀ ಈ ಸಾರನ್ನು ಬೇಕಿದ್ರೆ ಉಪಯೋಗ ಮಾಡ್ಬೋದು. ಯಾವುದೇ ರೀತಿ ರುಬ್ಬುವ ಹಾಗಿಲ್ಲ, 10 ನಿಮಿಷದಲ್ಲಿ ರುಚಿಯಾದ ಬೇಳೆ ಮತ್ತು ತರಕಾರಿ ಸಾಂಬಾರು ಸಿದ್ಧವಾಗಿಬಿಡುತ್ತೆ. ನೀವು ಇದಕ್ಕೆ ಇನ್ನೂ ಬೇರೆ ಥರ ತರಕಾರಿಗಳನ್ನು ಸಹ ಸೇರಿಸ್ಕೋಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.